ಕಿರ್ಗಾವಲು ಹೋಬಳಿ ಎರಡನೇ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶೆಟ್ಟಳ್ಳಿ ಗ್ರಾಮದ ಲಿಂಗರಾಜು ಉಪಾಧ್ಯಕ್ಷರಾಗಿ ಸಿ ಜ್ಯೋತಿಮಣಿ ಅವಿರೋಧವಾಗಿ ಆಯ್ಕೆಯಾದರು. ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಬಗ್ಗೆ ಚುನಾವಣಾಧಿಕಾರಿ ರಾಮಕೃಷ್ಣ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿ ನಂತರ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ಬಿ ಪುಟ್ಟಬಸವಯ್ಯ ಮಾತನಾಡಿ, ವಿಶ್ವ ಪ್ರಸಿದ್ಧಿ ಪಡೆದಿರುವ ಶುದ್ಧ ಬಂಡೂರು ತಳಿಯನ್ನು ಸಂರಕ್ಷಿಸಿ ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಸಹಕಾರ ಸಂಘವನ್ನು ಸ್ಥಾಪಿಸಿದ್ದು, ಕುಂಠಿತಗೊಂಡಿರುವ ಬಂಡೂರು ತಳಿಯ ಕುರಿಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಈ ಸಂಘ ಕಾರ್ಯವನ್ನು ನಿರ್ವಹಿಸಲಾಗುತ್ತೆ ಅಂತ ತಿಳಿಸಿದರು. ಪಂಚಾಯತಿ ವ್ಯಾಪ್ತಿಯೊಳಗೆ ಒಂದು ಸಂಘನ ಸ್ಥಾಪಿತವಾದಂಥ ಸಂಘ ಇದನ್ನು ಸ್ಥಾಪಿತವಾಗಿ ಅದಕ್ಕೆ ಅಧಿಕೃತವಾಗಿ ಅಸ್ತಿತ್ವದಲ್ಲಿ ಬಂದಿದೆ. ಆ ಸಂಘನ ಈ ಭಾಗದ ಜನರಿಗೆ, ಬಡ ರೈತರಿಗೆ, ಬಡ ಜನರಿಗೆ ಏಳಿಗೆಗಾಗಿ ಸರ್ಕಾರದಿಂದ ಅನುಕೂಲಗಳನ್ನು ತಗೊಂಡು ಎಲ್ಲರಿಗೂ ಆರ್ಥಿಕವಾಗಿ ಸಬಲೀಕರಣ ಆಗಲಿ ಆಗತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಸಂಘನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಏಷ್ಯಾ ಖಂಡದಲ್ಲೇ ಕುರಿ ಸಂವರ್ಧನ ಕೇಂದ್ರ ಅಂತಂದರೆ ನಮ್ಮ ಬಂಡೂರು ತಳಿನೇ. ಅದರಲ್ಲೂ ವಿಶೇಷವಾಗಿ ಈ ತಳಿ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ ಸಂಶೋಧನೆ ನಡೆಸಿ ಅತಿ ಹೆಚ್ಚು ತಳಿನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆ ಕಾರಣದಿಂದ ಸರ್ಕಾರವು ಕೂಡ ಇದಕ್ಕೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ರೈತರಿಗೆ ಈ ಮೂಲಕ ನಾವು ಒಳ್ಳೆಯ ಆರ್ಥಿಕವಾಗಿ ಸಬಲೀಕರಣ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಈ ಸಂಘನ ಕೊಂಡೊಯ್ತೀವಿ. ಅದಕ್ಕೆ ಎಲ್ಲರ ಸಹಕಾರ, ರೈತರ ಸಹಕಾರ ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಸಹಕಾರ, ಎಲ್ಲರೂ ಸಹಕಾರವನ್ನು ನಾವು ತಗೊಂಡು ಈ ಸಂಘನ ಅಭಿವೃದ್ಧಿಪಡಿಸುತ್ತೇವೆ ಅಂತೇಳಿ ಸರ್ಕಾರದ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಮಾತನಾಡಿದರು. ಕೂಡಲೇ ಹೆಸರುವಾಸಿಯಾಗಿರ್ತಕ್ಕಂಥ ಬಂಡೂರು ಕುರಿಯನ್ನು ಇನ್ನೂ ಅಭಿವೃದ್ಧಿ ಮಾಡಿ ಕುರಿ ಮೇಯಿಸ್ತಕ್ಕಂಥ ರೈತರಿಗೆ ಈ ಸಂಘದಿಂದ ಹೆಚ್ಚು ಅನುಕೂಲ ಆಗಲಿ, ಈ ಸಂಘ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಸೇರಿ ಇದೊಂದು ಸಹಕಾರ ಸಂಘವನ್ನು ಮಾಡಿದ್ದೀವಿ. ನಿರ್ದೇಶಕರಾದ ಈರಮಾದಯ್ಯ, ನಾಗರಾಜು, ಬಿ ಪುಟ್ಟಬಸವಯ್ಯ, ಕೆ ಮಹದೇವಯ್ಯ, ಡಿ ಕೆ ಮಹಾಲಿಂಗು, ರುದ್ರಯ್ಯ ಶ್ರೀನಿವಾಸ್, ಮಂಟಲಿಂಗಯ್ಯ, ಸೌಭಾಗ್ಯ, ಶಶಿಧರ್ ಸೇರಿದಂತೆ ಇತರರು ಹಾಜರಿದ್ದರು.